ನನ್ನ ಹೆಸರು ಬೇಬಿ ಈಶ್ವರಪ್ಪ ನಾಯ್ಕರ್ ನನ್ನ ವಿ ಪಿ ಐ ಡಿ ನಂಬರ್ ಧಾರವಾಡ ಒನ್ ಫೋರ್ ಡಬಲ್ ಫೈವ್ ಟೂ ಥೌಸಂಡ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ದಯವಿಟ್ಟು ಕ್ಷಮೆ ಇರಲಿ ಈ ಕೆಳಕಂಡಂತಹ ವಿಷಯದಲ್ಲಿ ಒಳಗೊಂಡಂತಹ ವ್ಯಕ್ತಿಗಳು ನನ್ನ ಸ್ವಂತ ಕುಟುಂಬದವರೆಂದು ಭಾವಿಸಿದ್ದೇನೆ ಮೊದಲನೆಯದಾಗಿ ನನ್ನ ಮುದ್ದಿನ ಕುಟುಂಬದ ಪರಿಚಯ ನನ್ನ ಕುಟುಂಬ ತುಂಬ ವಿಶಾಲ ಹಾಗೂ ದೊಡ್ಡದಾಗಿದೆ ನನ್ನ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚು ಕಡಿಮೆ ಎಂದರೆ ಒಂದರ ಮೂವತ್ತೈದು ಕೋಟಿ ಎಂದುಕೊಂಡು ಭಾವಿಸಿದ್ದೇನೆ ಅದರಲ್ಲಿ ಒಂದಿಬ್ಬರ ಬಗ್ಗೆ ಹೇಳಲು ಪ್ರಯತ್ನಿಸುತ್ತೇನೆ ನನ್ನ ಕುಟುಂಬದಲ್ಲಿ ಮುಖ್ಯವಾದ ವ್ಯಕ್ತಿ ಎಂದರೆ ನಮ್ಮೆಲ್ಲರ ಹೊಟ್ಟೆ ತುಂಬಿಸುವ ರೈತ ರೈತರು ಯಾವ ಉದ್ಯೋಗಕ್ಕೂ ಕಡಿಮೆ ಇಲ್ಲ ನನ್ನ ರೈತರಲ್ಲಿ ಇಷ್ಟವಾಗುವ ಗುಣವೆಂದರೆ ಅವರು ಎಲ್ಲ ಜನತೆಗೆ ಮೀನಮೇಷವನ್ನ ಎಣಿಸದೆ ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನವನ್ನು ನೀಡುತ್ತಾರೆ ಹಳ್ಳಿಗಳ ದೇಶ ಭಾರತ ಹಳ್ಳಿಗಳ ಪ್ರತಿ ಮನೆ ಮನೆಗಳಲ್ಲಿ ನೆಲೆಸಿರುವ ಪ್ರಭು ಭಾರತದ ರೈತ ಬೆಳ್ಳಂಬೆಳಗೆ ಹಸಿರು ಶಾಲು ಹೊದ್ದು ಹೊಲಗದ್ದೆಗಳಲ್ಲಿ ಕೆಲಸವನ್ನು ಪ್ರಾರಂಭಿಸುವ ರೈತ ರಾತ್ರಿವರೆಗೂ ದುಡಿಯುತ್ತಾನೆ ರೈತ ಭಾರತ ದೇಶದ ಬೆನ್ನೆಲವು ಅವನಿದ್ದರೆ ಅನ್ನ ಅವನಿದ್ದರೆ ಜೀವ ಭಾರತ ದೇಶವು ಕೃಷಿ ಪ್ರಧಾನ ದೇಶವಾದ್ದರಿಂದ ರೈತ ನಡೆಸುವ ಹಲವಾರು ಚಟುವಟಿಕೆಗಳಾದ ಹೈನುಗಾರಿಕೆ ಕೃಷಿ ಮೀನುಗಾರಿಕೆ ಜೇನು ಕೃಷಿ ಸಾ ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಇನ್ನೂ ಮುಂತಾದವುಗಳು ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇಶದ ಆರೋಗ್ಯ ಆರ್ಥಿಕತೆ ಆಹಾರ ಪರಿಸರ ಸಂರಕ್ಷಣೆ ಮಾಡುವುದರಿಂದ ದೇಶದ ಪ್ರಗತಿಗೆ ನೇರವಾಗಿ ಕಾರಣವಾಗುತ್ತಾನೆ ರೈತನಲ್ಲಿ ನನಗೆ ಪ್ರೇರಣೆಯಾದ ಅಂಶವೆಂದರೆ ಮಾರುಕಟ್ಟೆಯಲ್ಲಿ ಸರಕು ಸಾಮಾನು ಇತರೆ ಸಾಮಾನುಗಳ ಬೆಲೆ ಆಕಾಶಕ್ಕೇರಿದರೂ ರೈತನ ಬೆಲೆ ಮಾತ್ರ ಕುಸಿದು ಕೆಳಗೆ ಬಿದ್ದರೂ ರೈತ ಧ್ವತಿಗೆಡದೆ ತಮ್ಮ ಕಾಯಕವನ್ನ ಮುಂದುವರೆಸುತ್ತಾನೆ ನನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಗಳೆಂದರೆ ಅದು ರೈತರು ಅವರಿಗೆ ಎಷ್ಟು ಪ್ರೀತಿಸಿದರೂ ಕಡಿಮೆನೆ ಅವರಿಗೆ ನಾನು ನನ್ನ ನಿಸ್ವಾರ್ಥ ಪ್ರೀತಿಯನ್ನು ಅರ್ಪಿಸಲು ಬಯಸುತ್ತೇನೆ ನಾನು ನನ್ನ ಈ ಕುಟುಂಬದ ವ್ಯಕ್ತಿಗೆ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ ವರ್ತಮಾನದಲ್ಲೂ ಮಾಡುವ ಯೋಜನೆಗಳೆಂದರೆ ಕೃಷಿ ಭೂಮಿಗೆ ಅಗತ್ಯವಾಗಿ ಬೇಕಾಗಿರುವುದು ನೀರು ಆ ನೀರಿನ ಸಲುವಾಗಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುತ್ತೇನೆ ನನ್ನ ಸುತ್ತಮುತ್ತಲಿರುವ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಸಹೋದರ ಸಹೋದರಿಯರಿಗೆ ಕೃಷಿಯ ಬಗ್ಗೆ ಜವಾಬ್ದಾರಿ ಜವಾಬ್ದಾರಿಯನ್ನು ಮೂಡಿಸುವಲ್ಲಿ ಪ್ರಯತ್ನಿಸುತ್ತೇನೆ ನಾನು ಭವಿಷ್ಯದಲ್ಲಿ ಏನಾದರೂ ಯಾವ ಕೆಲಸ ಸಿಗದಿದ್ದರೆ ಅಥವಾ ಸಿಕ್ಕರೆ ಖಂಡಿತವಾಗಿಯೂ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಿ ಭೂಮಿ ತಾಯಿಯ ಋಣವನ್ನು ತೀರಿಸುತ್ತೇನೆ ರೈತನ ಕರೆ ದೇಶ ಸ್ವರ್ಗ ಅವರನ್ನು ನಗು ನಗುತ್ತಾ ಇರುವಂತೆ ನೋಡಿಕೊಂಡರೆ ದೇಶ ಸುಖ ಸಂಪತ್ತಿನಿಂದ ತೇಲಾಡುತ್ತಿರು ತೇಲಾಡುತ್ತದೆ ರೈತನು ನಮ್ಮನ್ನು ಗಡಿಯೊಳಗೆ ಇದ್ದುಕೊಂಡು ಕಾಪಾಡುತ್ತಾನೆ ಅವರಿಗೆ ನನ್ನ ಶತಕೋಟಿ ನಮನಗಳು ಮತ್ತೆ ನನ್ನ ಕುಟುಂಬದ ಅತಿ ಮುಖ್ಯವಾದ ವ್ಯಕ್ತಿ ಎಂದರೆ ಅದು ಸೈನಿಕರು ಸೈನಿಕ ಸೈನಿಕ ಅಂತ ಉಚ್ಚರಿಸಬೇಕಾದ್ರೇನೆ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಉತ್ಸಾಹ ಮತ್ತು ಗೌರವ ಏಕೆಂದ್ರೆ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕೆಂಬ ದೃಢ ನಿರ್ಧಾರದಿಂದ ಇರ್ತಾನೆ ಅಂದ್ರೆ ಅದು ಸೈನಿಕ ಉಗ್ರರ ವಿರುದ್ಧ ಎದೆ ಒಡ್ಡಿ ನಿಲ್ತಾನೆ ಅಂದ್ರೆ ಅದು ಸೈನಿಕ ದೇಶಕ್ಕೋಸ್ಕರ ತನ್ನ ಸ್ವಂತ ಪರಿವಾರವನ್ನೇ ತ್ಯಜಿಸುತ್ತಾನೆ ಅಂದ್ರೆ ಅದು ಸೈನಿಕ ತನ್ನ ಮನೆಯನ್ನೇ ಬಿಟ್ಟು ಗಡಿಯನ್ನೇ ತನ್ನ ಮನೆಯನ್ನಾಗಿಸಿಕೊಂಡು ಇರ್ತಾನೆ ಅಂದ್ರೆ ಅದು ನನ್ನ ಕುಟುಂಬದ ಸೈನಿಕ ತಾಯಿ ಇದ್ರೂ ಭಾರತಾಂಬೆಯೇ ತನ್ನ ತಾಯಿ ಅನ್ಕೊಂಡು ಉಗ್ರರಿಂದ ನಮ್ಮ ದೇಶವನ್ನ ರಕ್ಷಿಸ್ತಾನೆ ಅಂದ್ರೆ ಅದು ಸೈನಿಕ ಈ ಎಲ್ಲ ವಿಚಾರಗಳಲ್ಲಿ ನನಗೆ ಸೈನಿಕರು ಪ್ರೇರೇಪಿತರಾಗಿದ್ದಾರೆ ಓ ನನ್ನ ಭಾರತೀಯರೇ ನೀವು ನಿಶ್ಚಿಂತೆಯಿಂದ ಮಲಗಿ ಅಂತ ಹಗಲು ರಾತ್ರಿ ಎನ್ನದೇ ನಮ್ಮನ್ನು ಸ್ವಂತದವರು ಎಂದು ಗಡಿಯಲ್ಲಿ ಗಡಿಯನ್ನು ಕಾಯುತ್ತಿದ್ದಾನೆ ಅಂದ್ರೆ ಅದು ನನ್ನ ಕುಟುಂಬದ ಸೈನಿಕರು ಆದ್ರೆ ಅದೇ ಕುಟುಂಬದ ನನ್ನ ನನ್ನ ಸದಸ್ಯನ ಬಗ್ಗೆ ಒಂದು ವಿಪರ್ಯಾಸ ಅಂದ್ರೆ ಯಾವಾಗ ಗಡಿಯಲ್ಲಿ ಉಗ್ರರು ನುಸುಳಿ ಯುದ್ಧ ನಡೆದು ನಮ್ಮ ವೀರ ಯೋಧರು ಅವರನ್ನು ಹಿಮ್ಮೆಟ್ಟಿಸಿ ಪ್ರಾಣತ್ಯಾಗ ಮಾಡುತ್ತಾರೋ ಅವತ್ತಷ್ಟೇ ನಮ್ಮ ಸೈನಿಕರ ಕೊಡುಗೆಯನ್ನು ಸ್ಮರಿಸುತ್ತೇವೆ ಇವತ್ತು ನಮ್ಮ ದೇಶದ ಬಾವುಟ ರಾರಾರ್ಜಿಸುತ್ತಿದೆ ಅಂದ್ರೆ ಅದಕ್ಕೆ ಕಾರಣ ಗಾಳಿಯಲ್ಲ ಹೊರತಾಗಿ ನನ್ನ ದೇಶಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ನಮ್ಮ ಸೈನಿಕರ ಕೊನೆ ಉಸಿರು ತಮ್ಮ ಕುಟುಂಬವನ್ನಷ್ಟೇ ರಕ್ಷಿಸುವುದನ್ನ ಬಿಟ್ಟು ನಮ್ಮ ದೇಶದ ಜನತೆಯನ್ನು ತಮ್ಮ ಸ್ವಂತ ಕುಟುಂಬದವರೆಂದುಕೊಂಡು ನಮ್ಮನ್ನು ರಕ್ಷಿಸುವ ಜೀವಗಳನ್ನು ನನ್ನ ಕೊನೆಯ ಉಸಿರಿರುವವರೆಗೂ ಪ್ರೀತಿಸುತ್ತೇನೆ ಇವತ್ತೊಂದು ಒಳ್ಳೆ ಊಟ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಗಡಿಯೊಳಗೆ ಇದ್ದುಕೊಂಡು ಕೆಲಸ ಮಾಡುತ್ತಿರುವ ನನ್ನ ರೈತರು ಆದರೆ ಅದೇ ಊಟವನ್ನು ಶಾಂತಿಯಿಂದ ಮಾಡಿದ್ದೀನಿ ಅಂದರೆ ಅದು ನನ್ನ ಸೈನಿಕರಿಂದ ಮಾತ್ರ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ ನನ್ನ ಈ ಪ್ರೀತಿಯ ಕುಟುಂಬದ ಸದಸ್ಯರಿಗೆ ಭವಿಷ್ಯದಲ್ಲಿ ಹಾಗೂ ವರ್ತಮಾನದಲ್ಲಿ ಮಾಡುವ ಯೋಜನೆ ಎಂದರೆ ನನ್ನ ಅಕ್ಕಪಕ್ಕದಲ್ಲಿರುವ ಸೈನಿಕ ಮನೆಗಳಲ್ಲಿ ಸೈನಿಕರು ಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಅವರ ಮನೆಗಳಲ್ಲಿರುವ ತಂದೆ ತಾಯಿ ಅಥವಾ ಹೆಂಡತಿ ಮತ್ತು ಮಕ್ಕಳಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡಿ ಅವರಿಗೆ ಅವರ ಕಷ್ಟದಲ್ಲೂ ಸಹ ಭಾಗಿಯಾಗುತ್ತೇನೆ ಸೈನಿಕರಿಗೆ ನನ್ನ ಕೊನೆ ಉಸಿರಿರುವವರಿಗೂ ಗೌರವ ಸಲ್ಲಿಸುತ್ತೇನೆ ತಪ್ಪಿದ್ದಲ್ಲಿ ಕ್ಷಮಿಸಿ ಧನ್ಯವಾದಗಳು